आगे सुमत्र नड़ीता है कड़े वारम स्ने प्रति दिन कूड़ा बेरे सूदि यूंद बॉक्सल सुमक इन कड़ एच डे सुमक वास् एच डे तोर्ता कुमार स्थान इनरी इवर संसद आर कोटि कन्नड़ आस्तियों एर बारी मुख्यमंत्री आगे इवर या स्ने उड़ीता गोता बहुश सुमक संसदर संसद आगे हलवर नायक एमपी आगे एर वर्ष आगे राज्य सरकार केंद्र सरकार संपर्क डेवलपमेंट अनदान तुम्हारे एर वर्ष आगे एमपी आगे केंद्र सरकार रैतर होराटी कावेरी विचार होराटी कोविड सदर्भराटी जन स्पन्सिदी यहां हणव केंद्र सरकार तीन अभिवृद्धि केस इवेल अद्वान जन बहुत मंड्य जन इवत बहुत इवत राज्य सरकार व्याप्त अक्रम क्वाली अक्रम गणिगारिके गणिगारिके विचार अल लोकल बारी लोकल बारी ऐद जनप्रतिनिधि अलग गणिगारिके इलाके इलाके अधिकारी अल्ली शासक राज्य सरकार अद्र बहुत गमन आगे इष्ट हिंदे नकार वर्ष नड़ीता गणिगारिके अल चिन्नद गणिया इले बेरे गणिया अली बंडे कल अली जन मणे कटके मत कामगारी निर्माण मे उपयोग आगुंत कल सण पुट दोष दूर को सरकार के सरकार अधिकारी सचिव सन्मान्य निराणी गणिगारिके सचिव हलवर बारी नाक गणिगारिके निम अधिकारी तनिखे माता अंत अक्रम गणिगारिके नड़ीता अस्ेल मेल कूड़ा केआरएस विचार इक बंद्री केआरएस कड़ बीर्क बिटे केआरएस सोलिके आता है जलाशय इवत आपत्ल बिर्क बिटीत मध्यम कर्क राज्य जन लाइव तोर्स अद्दिट इवत गणिगारिके बे तक ओडदिरी अद्वान होताबार्ते अधिकार व्यवस्था अधिकार अधिकारी होंगे यार बेड़ राज्य जन हलवर लक्षांतर कुटुंब रैत कुटुंब मंड्य जिले आतंक उंटमी इंत हेड़क अल अवली जवली मैसूर मंड्य अंत जन आय्ता बीजेपी संसद सिंह कहती मैसूर संसदरा मंड्य संसद अंतर प्रश्न अंद्रे कावेरी हत जिले संबंध अब बरी मंड्य जिले अल मैसूर जिले संसद अधिकार इतना प्रश्न निजवा हेतनी इंत है ना बहस ना निम्बे नम गौरव इतने गौरव इतने अमरीश बहुत तुमने गौरव इतने मुख्यमंत्री मनसुद्र केंद्र सचिव सचिव केंद्र सचिव रक्षणा सचिव श्रीमती निर्मला सीतारामन जो केंद्रदिफ्ट शक्ति मुख्यमंत्री मात्र खासगी आगे वैयक्तिक तक अर्थम अंदी प्रयत्न अब इंडिया बंदूर मंड्यू अदर राज
ಅದ ಜನ ನೋಡಿದರು ಅದನ್ನ ಬಿಟ್ಬಿಟ್ಟು ನೀವು ಏನೇನೋ ಹೇಳೋದಲ್ಲ ನಿಜವಾಗ್ಲೂ ಇಂತದ್ದು ಒಂದು ನಾವು ನಿಮ್ಮಿಂದ ನಾವು ಬಯಸಿರಲಿಲ್ಲ ಬಹುಶಃ ನೀವೇ ಅವತ್ತು ಭಾಷಣ ಮಾಡಿದಿರಿ ನೀವೇ ಹೇಳಿಕೆ ಕೊಟ್ಟಿದ್ದೀರಿ ಏನಂತ ಒಂದು ಸಭೆಯಲ್ಲಿ ನೀವೇ ಹೇಳಿದಿರಿ ಅದನ್ನ ಕೂಡ ಈಗ ವಿಡಿಯೋದಲ್ಲಿ ನಿಮಗೆ ತೋರಿಸಿ ನೋಡಿ ವಾಟ್ಸಪ್ ಮಾಡ್ಬಿಡಿ ಸರ್ ಸರ್ ಅದು ಕಾಣಿಸಲ್ಲ ವಾಟ್ಸಪ್ ಮಾಡ್ಬಿಡಿ ಜನರ ಕಷ್ಟದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಎಲ್ಲವನ್ನ ಬಿಟ್ಟು
ಬರೀ ಇದನ್ನೇ ನೀವು ಮಾತಾಡ್ತಾ ಇದ್ದೀರಾ, ಇದನ್ನ ಎಷ್ಟು ದಿನ ಮಾತಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಆಗ್ಲೇ ಎರಡು ದಿನ ಹಿಂದೆನೆ ಇದ್ರ ಬಗ್ಗೆ ನನ್ನ ಚಕಾರ ಆಯ್ತಲ್ಲ, ಇದನ್ನ ಇಲ್ಲಿಗ ಬಿಡೋಣ ಅಂತೇಳಿ ನಮ್ಮ ನಾಯಕರು ಕುಮಾರಣ್ಣ ಅವರು ಕೇಳ್ಕೊಂಡಿದ್ದಾರೆ, ಕೈ ಮುಗಿದು ಕೇಳ್ಕೊಂಡಿದ್ದಾರೆ. ಅಷ್ಟಾದ್ಮೇಲೆ ಕೂಡ ದಿನನಿತ್ಯ ಒಬ್ಬರೊಬ್ಬರು ಕಲಾವಿದರ ಕೈಯಲ್ಲಿ ನೀವು ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ರಿ, ನನಗೆ ಎಡಾನೂ ಇಲ್ಲ ಬಲಾನೂ ಇಲ್ಲ ಅಂತ ಹೇಳಿದ್ರಿ. ಇವರೆಲ್ಲ ಯಾರು ಸ್ವಾಮಿ, ಇವರೆಲ್ಲ ಯಾರು ಹೇಳ್ಬೇಕಲ್ಲ ನೀವು. ಇವತ್ತು ಬೆಳಿಗ್ಗೆ ನಮ್ಮ ಕಾರ್ಯಕರ್ತನ್ನ ಪ್ರತಿಭಟನೆ ಮಾಡಕ್ ಹೋಗಿದ್ದಾರೆ. ನಾವು ಯಾರು ಹೋಗ್ಬಾರ್ದು ಅಂತ ನಮ್ಮ ಕುಮಾರಣ್ಣ ಅವರು ದೇವೇಗೌಡ ಸಾಹೇಬ್ ಹೇಳಿದ್ದಾರೆ. ಅವರ ಆದೇಶ ಕೊಟ್ಟರು ಕೂಡ ಆ ಬ್ಲಡ್ ಅಲ್ವಾ ಜೆಡಿಎಸ್ ಬ್ಲಡ್, ಅವರು ತಡೆಯಲಾರ ಹೋಗಿ ಇವತ್ತು ಒಂದು ಪ್ರತಿಭಟನೆ ಅವರ ಆಕ್ರೋಶವನ್ನ ತೋರಿಸಿದ್ದಾರೆ. ಅದನ್ನು ಬಿಟ್ಟು ಪೊಲೀಸರು ಅವನ್ನ ಕರ್ಕೊಂಡು ಹೋಗಿದ್ದಾರೆ. ನಾವು ಕೂಡ ಹೋಗಿ ಪೊಲೀಸರು ಮಾತಾಡಿ ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಹೋಗಿ ನಾನು ಪ್ರಕಾಶ್ ಅವರೆಲ್ಲ ಹೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಮಾತಾಡಿ ಇವತ್ತು 144 ಇದೆ ಸರ್, ಅದರಿಂದ ನಾವು ಅವ್ರನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿ ಮತ್ತೆ ಅವ್ರನ್ನ ಯಾವುದೇ ಕೇಸು ಇದ್ರಲ್ಲಿ ಬರಲ್ಲ, ಕೇಸ್ ಹಾಕುವಂತ ಈ ಕಾನೂನಲ್ಲಿ ಯಾವುದೇ ಅವಕಾಶ ಇಲ್ಲ ಹೇಳಿ ಅವ್ರನ್ನ ಇವತ್ತು ನಮ್ಮ ಕಾರ್ಯಕರ್ತರನ್ನ ಕರ್ಕೊಂಡ್ ಬಂದಿದ್ವಿ. ಅದ್ ಬೇರೆ ಮಾತು, ಆದ್ರೆ ಇದೇ ತರ ನೀವು ಮುಂದುವರೆಸಿದ್ರೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ. ನೀವು ಎಲ್ಲೇ ಹೋದ್ರು ನಮ್ಗೆ ನಾವು ಬೇಡ ಅಂದ್ರೆ ನಮ್ ಕಾರ್ಯಕರ್ತರು ಬಿಡೋ ಪ್ರಶ್ನೆ ಇಲ್ಲ ಅನ್ನೋದನ್ನ ಇವತ್ತು ಅವರು ಜಸ್ಟ್ ಶಾಂಪಲ್ ತೋರಿಸಿದ್ದಾರೆ. ಅದರಿಂದ ನೀವು ಒಂದು ಬಾರಿ ಕುಮಾರಣ್ಣನಿಗೆ ಕ್ಷಮೆಯಾಚನೆ ಮಾಡಿ, ಕ್ಷಮೆಯಾಚನೆ ತಗೊಳ್ಳಿ. ಕ್ಷಮೆ ಕೇಳದೆ ಹೋದ್ರೆ ಖಂಡಿತ ಯಾರು ಕೂಡ ಸುಮ್ಮನೆ ಇರೋ ಪ್ರಶ್ನೆ ಇಲ್ಲ. ನಮ್ಮ ಕಾರ್ಯಕರ್ತರು ನಮ್ಮಂತ ಕಾರ್ಯಕರ್ತರು ಬಹಳ ನೋಡಿ ನೀವು ಇವತ್ತು ಕುಮಾರಣ್ಣವನ್ನ ಏಕವಚನದಲ್ಲಿ ಅವನು ಯಾರು. ಆಗ್ಲೇ ನಮ್ಮ ಸುಮಕ್ಕ ಅವ್ರ ಬಗ್ಗೆ ಮಾತಾಡಿದಾಗ ಕುಮಾರಣ್ಣ ಅವರು ಆತರ ಮಾತಾಡ್ಬಿಟ್ರೆ ಸಿಂಗ್ಲರ್ ಅಂತ ಹೇಳಿದ್ರಲ್ಲ, ನೀವ್ ಯಾವ ತರ ಮಾತಾಡ್ತಾ ಇದೀರ ರಾಖಲೇನವ್ರೆ, ಅವಳು ಅಲ್ಲಿದ್ದಾಳೆ ಇವಳು ಇಲ್ಲಿದ್ದಾಳೆ ಅಂತೇಳಿ ಏಕೋಚನ ನೀವಲ್ವಾ ಮಾತಾಡಿದ್ದು, ನೀವು ಮಾತಾಡಿಲ್ವಾ? ಅದು ಕೂಡ ವಿಡಿಯೋ ನನ್ನ ಹತ್ರ ಇದೆ. ನೀವು ಮಾತಾಡಿದ್ರೆ ಸರಿ, ಅವರು ಹಳ್ಳಿ ಭಾಷೆಯಲ್ಲಿ ಹೇಳಕ್ ಹೋಗಿ ಆತರ ಸ್ವಲ್ಪ ಹೇಳಿದ್ದಾರೆ. ಈಗ ಎಲ್ಲ ಒಂದ್ ಕಡೆ ನಾವು ಕೂಡ ಸದನದಲ್ಲಿ ಸರ್ಕಾರದ ವಿರುದ್ಧ ಸರ್ಕಾರಗಳ ವಿರುದ್ಧವಾಗಿ ಏನೋ ತೀರ್ಮಾನ ತಗೊಂಡಾಗ ಅಗೋರಾತ್ರಿ ಸದನದಲ್ಲಿ ಮಲಗಿದ್ದು ನಾವು ಹೋರಾಟ ಮಾಡ್ತೀವಿ, ಅಗೋರಾತ್ರಿ ಸದನದ ಒಳಗಡೆ ಮಲ್ಕೋತೀವಿ, ಧರಣಾ ಮಾಡ್ತೀವಿ ಅಂತೇಳಿ ಜನವಿರೋಧಿ ಕಾರ್ಯ ತಂದಾಗ ಜನವಿರೋಧಿ ನೀತಿಯನ್ನು ಖಂಡಿಸಿ ನಾವೆಲ್ಲ ಶಾಸಕರಲ್ಲಿ ಮಲಗಿದ್ದೀವಿ, ಮಲಗಿದ್ದು ಹೋರಾಟ ಮಾಡಿದೀವಿ, ಧರಣಾ ಮಾಡಿದೀವಿ, ಇಲ್ಲ ಅಂತ ಹೇಳಲ್ಲ. ಆ ಪದ ಅವ್ರು ಹೇಳಿರತಕ್ಕಂಥದ್ದು ಆ ಗೇಟ್ಗೆ ಕಾವಲ್ ಕಾಯಮ್ಮ ನೀತನ ಹೇಳಿರೋದು ಕಾವಲ್ ಕಾಯಮ್ಮ ಅಂತ ಹೇಳಿದ್ದಾರೆ. ಅದಕ್ಕೆ ಏನೋ ಓಹೋ ಏನು ಮಾಧ್ಯಮದಲ್ಲಿ ಏನು ಅಂತ ಭಾಷೆ ಇಂಥ ಭಾಷೆ ಅಂತ ಹೇಳಿ ಅವರು ಉದ್ದೇಶಪೂರ್ವಕ ಹೇಳಿಲ್ಲ. ಆ ಫ್ಲೋ ಅಲ್ಲಿ ಅವ್ರ ಸಣ್ಣ ಪದ ಬಂದಿದೆ. ಒಪ್ಕೊಳ್ತೀವಿ, ಹೆಣ್ಮಕ್ಳ ಬಗ್ಗೆ ನಮಗೂ ಗೌರವ ಇದೆ. ಸನ್ಮಾನ್ಯ ದೇವೇಗೌಡರು ಯಾವತ್ತು ಯಾರನ್ನ ಕೂಡ ಲಘುವಾಗಿ ಮಾತಾಡು, ಏಕವಚನದಲ್ಲಿ ಮಾತಾಡು ಅಂತ ನಮ್ಗೆ ಹೇಳ್ಕೊಟ್ಟಿಲ್ಲ. ಅಂತ ಪಕ್ಷದಿಂದ ಬಂದಿರತಕ್ಕಂಥ ನಾವೆಲ್ಲ ಕೂಡ ಕುಮಾರಣ್ಣ ಆಗ್ಲಿ ನಾವಾಗ್ಲಿ ರೇವಣ್ಣ ಅವರಾಗ್ಲಿ ಒಳ್ಳೆ ಸಂಸ್ಕೃತಿಯಿಂದ ಬಂದಿದ್ದೀವಿ. ನಿಮ್ಮಿಂದ ನಾವೇನ್ ಪಾಠ ಕಲಿಬೇಕಿರೋ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷದ ಚಿಹ್ನೆ ತೆನ ಉತ್ತಮ ಮಹಿಳೆ, ಮಹಿಳೆಯರಿಗೆ ಗೌರವ ಕೊಡುವಂತ ಆದ್ಯತೆ ನಮ್ಮದು. ನೀವು ಹೇಳಿ ಕೇಳಬೇಕಾದ್ರೆ ಅವಶ್ಯಕತೆ ಇಲ್ಲ. ನಾವು ನಿಮ್ ಬಿಸ್ನೆಸ್ ಬಗ್ಗೆ, ನಿಮ್ಮ ಬೇರೆ ವೈಯಕ್ತಿಕ ವಿಚಾರದ ಬಗ್ಗೆ, ನೀವು ಎಲ್ಲಿ ಬಡ್ಡಿ ತಗೋತೀರಿ, ಇನ್ನೇನೋ ಒಂದು ಒತ್ತುವರಿ ಮಾಡ್ಕೋತೀರಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗಲ್ಲ. ನಮ್ಗದು ಬೇಕೂ ಇಲ್ಲ. ನೀವು ಏನು ನಮ್ ಕುಮಾರಣ್ಣನ ಬಗ್ಗೆ ಇವತ್ತು ವೈಯಕ್ತಿಕವಾಗಿ ಏನು ನೀವು ಅಟ್ಯಾಚ್ ಮಾಡಿದ್ದೀರಿ, ಎಚ್ಚರಿಕೆಯನ್ನು ಕೊಡ್ತೀನಿ ಅಂತ ಹೇಳಿದ್ದೀರಿ, ರೋಟಗೋಗ ದಾಸಯ್ಯ ಅಂತ ಹೇಳ್ತಾ ಇದ್ದೀರಿ, ಇದನ್ನ ನಾನು ಖಂಡಿಸ್ತಾ ಇದ್ದೀನಿ. ಇದಕ್ಕೋಸ್ಕರ ನೀವು ಕ್ಷಮೆಯಾಚನೆ ಕ್ಷಮೆಯಾಚಿಸಲೇಬೇಕು, ಇಲ್ಲ ಅಂದ್ರೆ ನಾವು ಬಿಡೋ ಪ್ರಶ್ನೆ ಇಲ್ಲ. ಇವತ್ತು ರಾಜ್ಯದ ಜನ, ಮಂಡ್ಯದ ಜನ ಬುದ್ಧಿವಂತರಿದ್ದಾರೆ, ಅವರು ಕೂಡ ಎಲ್ಲ ರೀತಿಯಲ್ಲಿ ಇವತ್ತು ಎಲ್ಲವನ್ನ ನೋಡ್ತಾ ಇದ್ದಾರೆ. ಯಾವ ಟೈಮಲ್ಲಿ ಯಾರಿಗೂ ಯಾವ ತರ ಪಾಠ ಕಲಿಸಬೇಕಾಗಿರತಕ್ಕಂಥದ್ದು ಆ ಭಾಗದ ಜನ, ನೀವಲ್ಲ. ಅರ್ಥ ಮಾಡ್ಕೋಬೇಕು. ಬೇಕಾದ್ರೆ ಬನ್ನಿ ರಾಜಕೀಯಕ್ಕೆ, ರಾಜಕೀಯವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡೋಣ. ನಾವು ಕೂಡ ಬರ್ತೀವಿ, ನೀವು ಬನ್ನಿ ಚುನಾವಣೆ ಬಂದಾಗ. ಈಗಲ್ಲ, ನೀವು ದೊಡ್ಡಣ್ಣವರಿಂದ ಹೇಳಿಸ್ಲಿ, ಶಿವರಾಮ್ ಅವರು ಅಣ್ಣ ಅಂದ್ರೆ ಹೇಳಿಸ್ಲಿ, ನೀವು ಯಾವುದೇ ಕಲಾವಿದರಿಂದ ಏನ್ ಬೇಕಾದ್ರೆ ಎಪಿಸೋಡ್ ಮಾಡಿ. ಎಲ್ಲದಕ್ಕೂ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಮಾತಾಡಿ. ಏನೇ ಮಾತಾಡೋದು ಕೂಡ ದಾಖಲೆ ಇಲ್ದ್ರೆ ನಮ್ ಕುಮಾರಣ್ಣ ಮಾತಾಡಲ್ಲ. ಆಡಿಯೋ ಬಿಡ್ತೀವಿ, ಆಡಿಯೋ ಬಿಡ್ತೀವಿ, ವಿಡಿಯೋ ಬಿಡ್ತೀವಿ, ವಿಡಿಯೋ ಬಿಡ್ತೀವಿ ಅಂತ ಹೇಳಿದ್ರೆ ನಿಜ ಕಣ್ರಿ, ಬಿಡೋ ಟೈಮಲ್ಲಿ ಬಿಡ್ತಾರೆ. ಯಾಕೆ ಅಷ್ಟೊಂದು ಆತರ ನಿಮ್ಗೆ, ಅಷ್ಟೊಂದು ಭಯ ನಿಮ್ಗೆ ಯಾಕೆ?
ಯಾವ ಟೈಮಲ್ಲಿ ಏನ್ ಮಾಡಬೇಕು ಅಂದ್ರೆ ಅವರು ಮಾಡ್ತಾರೆ. ಏನ ಹೇಳ್ತಾರಲ್ಲ ತಪ್ಪು ಮಾಡಿದರೆ ಅವರಿಗೆ ಮನಸ್ಸಲ್ಲಿ ಯಾಕಂತಾರ ಬೇರೆ ಕಳ್ಳಂತರ ಯಾಕೆ ಬರಬೇಕು, ತಪ್ಪು ಮಾಡಿದ್ರೆ ಹೆದರಬೇಕು, ತಪ್ಪು ಮಾಡಿಲ್ಲಲ್ಲ ಬಿಡಿ ಅವ್ರು ಯಾವಾಗ ಬೇಕಾದ್ರೂ ಬಿಟ್ಕೊಡ್ತಾರೆ. ಸುಮ್ ಸುಮ್ನೆ ಹೇಳಕ್ ಬರುತ್ತಾ ಒಬ್ಬ ಮಾಜಿ ಮುಖ್ಯಮಂತ್ರಿ ಅದರದೇ ಆದಂತ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥವ್ರು ಅದನ್ನ ಏನ್ ಹೇಳ್ತಾರೆ, ಚನ್ನಪಟ್ಟಣ ಶಾಸಕ ಅವರು ನಾನು ಮಂಡ್ಯದ ಸಂಸದ ನಾನು ಅಂತಾರೆ. ಏನ್ರಿ ಇದು ಚನ್ನಪಟ್ಟಣ ಶಾಸಕ ಅಂತಾರೆ, ಅವ್ರದಾದಂತ ಒಂದು ಗೌರವ ಇದೆ. ಈ ರಾಷ್ಟ್ರವನ್ನು ಆಳಿರತಕ್ಕಂತ ದೇವೇಗೌಡರು ಕುಟುಂಬದಿಂದ ಬಂದಿರತಕ್ಕಂಥವ್ರಿ, ಅಷ್ಟು ಗೊತ್ತಿಲ್ವಾ ನಿಮ್ಗೆ? ಅಷ್ಟು ಏಕವಚನದಲ್ಲಿ ಮಾತಾಡ್ಬೇಕಾ ನೀವು? ನೀವು ಮಾತ್ರ ಸಂಸ್ಕೃತಿ ಕಲ್ತಿದ್ದೀರಾ? ನಮ್ ನಾಯಕರ ಬಗ್ಗೆ ಮಾತಾಡ್ತೀರಾ? ಅವರು ಕೂಡ ಓದಿದ್ದಾರೆ, ಅವರು ಕೂಡ ಡಿಗ್ರಿ ಮಾಡಿದ್ದಾರೆ, ಅವರು ಕೂಡ ಎಲ್ಲಾ ರೀತಿಯಲ್ಲಿ ಕನ್ನಡ ಭಾಷೆ ಬಗ್ಗೆ ಹಿಡಿತಾ ಇದೆ, ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ. ಇದನ್ನ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಯಾರೇ ಮಾತಾಡ್ಲಿ ಯಾರನ್ನ ಕೂಡ ತೇಜವಾದ ಮಾಡುವಂತ ಕೆಲಸ ಮಾಡಬಾರ್ದು ಅಷ್ಟೇ ನಾನು ಹೇಳ್ಕೊಳ್ಳೋದು. ಇನ್ನೂ ಇದನ್ನು ದೊಡ್ಡ ಮಾಡೋದು ಬೇಡ. ನೀವು ಒಂದು ಸರಿ ಕ್ಷಮೆ ಕೇಳ್ಬಿಡಿ, ಇದನ್ನು ಇಲ್ಲಿಗೆ ನಿಲ್ಸೋಣ. ಮುಂದಿನ ದಿನಗಳಲ್ಲಿ ರಾಜ್ಯದ ಜನರ ಕಷ್ಟದ ಬಗ್ಗೆ ಜನರಿಗೆ ಕೊಡಬೇಕಿರತಕ್ಕಂಥ ಡೆವಲಪ್ಮೆಂಟ್ ಕೆಲಸದ ಬಗ್ಗೆ ನಾವು ಯೋಚನೆ ಮಾಡೋಣ. ಕೆಆರ್ಎಸ್ ಅನ್ನೋದು ಈ ರಾಷ್ಟ್ರದ ಸಂಪತ್ತು, ಅದು ಅದರದಾದಂತ ಇತಿಹಾಸ ಇದೆ ಅಂತ ನೀವು ಹೇಳಿಕೆ ಕೊಡೋ ಮೂಲಕ ಎಲ್ಲರನ್ನ ಆತಂಕದಲ್ಲಿ ಇಟ್ಟಿದ್ದೀರಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ ಸುಮ್ನೆ ನಾವು ಮಾತಾಡ್ತೀವ? ಅದಲ್ಲಿ ಯಾಕೆ ನೀವು ಮೀಡಿಯಾದವ್ರನ್ನ ಕರ್ಕೊಂಡು ಹೋಗಿಲ್ಲ? ಗಣಿಗಾರಿಕೆ ಬಗ್ಗೆ ಮಾತ್ರ ಕರ್ಕೊಂಡು ಹೋದ್ರಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ನೋಡಪ್ಪ ನನ್ಗೆ ಹೇಳ್ಬಿಟ್ಟೆ, ನನ್ಗೆ ಗೊತ್ತಿಲ್ಲದೆ ಹೇಳಿದೆ, ಯಾರೋ ನನಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಬಿಡಿ ಅಂತ ಹೇಳಿ ಕರ್ಕೊಂಡು ಹೋಗಿ ರಾಜ್ಯ ಜನರಿಗೆ ತೋರಿಸ್ಬೇಕಾಯ್ತು. ಎಲ್ಲ ಒಂದ್ ಕಡೆ ಅಕ್ರಮ ಗಣಿಗಾರಿಕೆ ಅಂತ ಕರ್ಕೊಂಡು ಹೋದ್ರಲ್ಲಪ್ಪ ಅಂತ ಅದು ಏನಾಗೋಗ್ಬಿಟ್ಟಿದೆ ಅಲ್ಲಿ? ಈ ಬಿಲ್ಕು ಬಗ್ಗೆ ಹೇಳ್ಬೇಕಾಯ್ತು, ಅದನ್ನು ಬಿಟ್ಟೇ ಬಿಟ್ರಿ. ನೀವು ಯಾವ ಇಶ್ಯೂನ ನೀವು ತೆಗೆದುಕೊಂಡ್ರಿ? ಆಗ್ಲೇ ಮೈ ಶುಗರ್ ಖಾಸಗೀಕರಣ ಮಾಡಬೇಕು ಅಂತ ಹೊರಟಿದ್ರಲ್ಲ ಯಾರೋ ಆಂಧ್ರದವ್ರಿಗೆ, ಆಂಧ್ರದವ್ರಿಗೆ ಕೊಟ್ಬಿಡ್ಬೇಕು ಅಂತೇಳಿ ಎಲ್ಲ ಮಾತುಕತೆ ನಡೆಸ್ಕೊಂಡಿದ್ರಲ್ಲ, ಅದನ್ನ ನಾವು ಖಂಡಿಸ್ತಾ ಇದೀವಿ. ಅದ್ರ ಬಗ್ಗೆ ಮುಖ್ಯಮಂತ್ರಿ ಹತ್ರ ಸರ್ಕಾರ ವತಿಯಿಂದನೇ ನಡೆಸಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು ಅಂತೇಳಿ ಮಂಡ್ಯ ಜಿಲ್ಲೆಯ ಶಾಸಕರ ನಿಯೋಗದೊಂದಿಗೆ ಮುಖ್ಯಮಂತ್ರಿನ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟಿರತಕ್ಕಂಥದ್ದು. ಎಷ್ಟು ಹೋರಾಟ ಮಾಡಿದ್ದೀರಿ ಹೇಳಿ ಕುಮಾರಸ್ವಾಮಿ ಅವರು? ಮಂಡ್ಯ ಜಿಲ್ಲೆಯಲ್ಲಿ 10 ಬಾರಿ ಕೋವಿಡ್ ಟೈಮಲ್ಲಿ ಪ್ರವಾಸ ಮಾಡಿ ಹಳ್ಳಿಯಲ್ಲಿ ಇವರು ಜನರ ಕಷ್ಟವನ್ನ ಕೇಳಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಲ್ಲಿರತಕ್ಕಂಥ ಶಾಸಕರು 7 ಜನ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ಮಾತಾಡ್ತಾ ಇಲ್ಲ. ನೀವು ಹೇಳ್ತಾರೆ ಸಂಸದರಾಗಿ ನನ್ನ ಹತ್ರ ಜನ ಬರ್ತಾ ಇದ್ದಾರೆ, ಎಂಎಲ್ಎಗಳು ಮಾಡ್ತಾ ಇಲ್ಲ, ಕೆಲಸನೇ ಮಾಡ್ತಾ ಇಲ್ಲ ಅಂತೀರ. ಎಲ್ಲದಕ್ಕೂ ನಮ್ಮ ಹತ್ರ ವಿಟ್ನೆಸ್ ಇದೆ, ಯಾವ ಟೈಮಲ್ಲಿ ಯಾರು ಯಾವ ತರ ಸ್ಪಂದಿಸಿದ್ದಾರೆ. ಜನರ ಕೈಗೆ ಸಿದ್ದಿರತಕ್ಕಂಥ ಸಂಸದರು ಕಂಡ್ರೆ ನೀವು ಫೋನ್ ಮಾಡಿದ್ರೆ ಪಿ ಎ ತಗೊಂಡು ಅಕ್ಕ ಎಲ್ಲೋ ಇದಾರೆ ಡೆಲ್ಲಿಯಲ್ಲಿ ಇದ್ದಾರೆ, ಅಕ್ಕ ಎಲ್ಲೋ ಬೆಂಗಳೂರಲ್ಲಿ ಇದ್ದಾರೆ, ಅದು ಟ್ರೋಲ್ ಆಗಿದ್ದು ಕೂಡ ನಾನು ನೋಡ್ತಾ ಇದ್ದೆ. ಎಲ್ಲಿದೆಯಕ್ಕ ಸುಮಕ್ಕ ಟ್ರೋಲ್ ಆಗಿದೆ ಅದನ್ನ ಕೂಡ ನಾನು ನೋಡಿದ್ದೀನಿ. ಇವತ್ತು ನಮ್ಮ ಶಾಸಕರ ಬಗ್ಗೆ ನೀವು ಮಾತಾಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಜನ ಇವತ್ತು ನಾನು ತಪ್ಪು ಮಾಡಿದೀವಿ, ಇಂತ ಸಂಸದನ್ನ ನಾವು ಆರಿಸಿ ಗೆಲ್ಸಿದೀವಿ, ಆದರೂ ಕೂಡ ನಮ್ಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದನ್ನ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ನೀವು ತಿದ್ಕೊಳ್ಳಿ. ನಿಮಗೆ ಕೊಟ್ಟಿರತಕ್ಕಂಥ 5 ವರ್ಷ ಅವಕಾಶದಲ್ಲಿ ಜನರ ಕಣ್ಣೋಡಿಸುವಂತ ಕೆಲಸವನ್ನ ನೀವು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ರಾಕ್ ಕ್ಲೈನ್ ಅವರಿಗೆ ಕ್ಷಮೆ ಯಾಚಿಸಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅವರು ಒಂದು ಬಾರಿ ಕ್ಷಮೆಯನ್ನ ರಾಕ್ಲೈನ್ ಅವರು ಕೇಳಬೇಕು. ಆಮೇಲೆ ದೊಡ್ಡನವರು ಯಾವ ಒಂದು ವಿಟ್ನೆಸ್ ಇಲ್ಲದೆ ನಮ್ಮ ಕುಮಾರಣ್ಣವರ ಮೇಲೆ ಸುಮ್ ಸುಮ್ನೆ ಮುಖ್ಯಮಂತ್ರಿಗಳು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಪೇಪರ್ನ ಎಸೆದ್ರು, 2 ವರ್ಷ ಕಾಯಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಮುಖ್ಯಮಂತ್ರಿ ಕಚೇರಿ ಮೇಲೆ ಬಹಳ ಜನ ಬರ್ತಾರೆ, ಅಧಿಕಾರಿಗಳ ಸಭೆ ಇರುತ್ತೆ, ಸಚಿವರ ಸಭೆ ಇರುತ್ತೆ, ಶಾಸಕರ ಸಭೆ ಇರುತ್ತೆ, ಎಲ್ಲಾ ರೀತಿಯಲ್ಲಿ ಎಲ್ಲವನ್ನ ಕೂಡ ಅವ್ರು ನೋಡಬೇಕಾದ ವ್ಯವಸ್ಥೆ ಇರುತ್ತೆ ಅಂತ. ಅದರಲ್ಲಿ ಒಂದು 2 ವರ್ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇರತಕ್ಕಂಥದ್ದನ್ನ ನಾನು ಒಪ್ಕೋತೀನಿ. ಬಹುಶಃ ಮುಖ್ಯಮಂತ್ರಿ ಬಿಸಿ ಇದ್ದಾಗ ಕ್ಯಾಬಿನೆಟ್ ಮೀಟಿಂಗೋ ಮತ್ತೊಂದು ಇಲ್ಲ ಅಧಿಕಾರಿಗಳ ಮೀಟಿಂಗೋ ಇಲ್ಲ ಅಂದ್ರೆ ಸಭೆಗಳಿದ್ದಾಗ ಅವ್ರು ವೇಟ್ ಮಾಡಲೇಬೇಕಾಗುತ್ತೆ. ಹಾಗಂತೇಳಿ ಬಂದ ತಕ್ಷಣ ಅವ್ರನ್ನ ಅಟೆಂಡ್ ಮಾಡಕ್ ಸಾಧ್ಯನಾ? ನೀವು ಕೂಡ ಹೇಳಿ, ನಾವೇ ಕೂಡ ಹೋಗ್ತೀವಿ ಶಾಸಕರಾಗಿ, ಹೋಗಿ ಅಲ್ಲಿ ಕೂತ್ಕೊಂಡಿರ್ತೀವಿ, ಏನೋ ವಿಚಾರ ಮಾತಾಡ್ಬೇಕಂದ್ರೆ ಕಾಯ್ತೀವಿ, ನಮ್ ಕೆಲಸ ಆಗ್ಬೇಕಾದ್ರೆ ಕಾಯ್ತೀವಿ, ಇಲ್ಲ ಅಂತಲ್ಲ.
ಅದನ್ ಬಿಟ್ಬಿಟ್ಟು ಈ ಕೇಳಕ್ ಹೋಗಿದ್ದೆ ಅಮರೀಶ್ ಅವ್ರ ಬಗ್ಗೆ ನಾನು ಮಾತಾಡಕ್ ಹೋಗಿದ್ದೆ ಎಸ್ ಬಿಟ್ರು ಅಮರೀಶ್ ಏನ್ ಮಾಡಿದ್ದಾನೆ ನಿಮ್ಮಿಂದ ಹೇಳಿಸ್ಕೋಬೇಕನ್ರಿ ಅಂಬರೀಷನ್ನ ಕುಮಾರಣ್ಣ ಅಂತ ಒಂದು ಆತ್ಮೀಯತೆ ಬಗ್ಗೆ ಯಾರು ಪ್ರಶ್ನೆ ಮಾಡಕ್ ಆಗಲ್ಲ ಅವ್ರ ಕಣ್ಣಲ್ಲಿ ನೀರಾಕಿರತಕ್ಕಂಥದನ್ನ ನಾವು ಕಂಡಿದ್ದೀವಿ ಅಂಬರೀಷನ್ನ ಯಾವ ತರ ನಡ್ಕೊಂಡಿದ್ದಾರೆ ಕುಮಾರಣ್ಣ ಅವ್ರು ಯಾವ ತರ ನಡ್ಕೊಂಡಿದ್ದಾರೆ ಇಬ್ಬರ ಒಂದು ಅಭಿಮಾನ ಆಗ್ಲಿ ಪ್ರೀತಿ ಆಗ್ಲಿ ವಿಶ್ವಾಸ ಆಗ್ಲಿ ಯಾವ ತರ ಇತ್ತು ನಾನು ಹತ್ತಿರದಿಂದ ನೋಡಿದ್ದೀನಿ ಸುಮ್ ಸುಮ್ಮನೆ ಮಾತಾಡೋದಲ್ಲ ಅವ್ರ ರಾಜೀನಾಮೆ ಕೊಟ್ಟು ಮನೆ ಕೂತಾಗ ಫೋನ್ ಮಾಡಿ ಐದು ನಿಮಿಷ ನಾನು ಬರ್ತಾ ಇದ್ದೀನಿ ಇಂದು ಏ ಬಾರೋ ಬಾರೋ ಕುಮಾರ ಇಷ್ಟಾಭಿಮಾನ ನಾನೇ ಒಂದು ಮುಂದೆ ಒಂದು ಒಂದು ಹೆಜ್ಜೆ ನೋಡಿ ಶಾಕ್ ಆಗ್ಬಿಟ್ಟೆ ಏನ್ ಕುಮಾರಣ್ಣ ಅದು ಅಂಬರೀಷಣ್ಣ ಇಷ್ಟೊಂದು ಅಭಿಮಾನದಿಂದ ಇದಾರಲ್ಲ ಬೆಳಗಾವಿ ಮೇಲೆ ಅಧಿವೇಶನ ನಡೀತಾ ಇತ್ತು ಅಲ್ಲಿ ನನ್ಗೆ ನಾವೆಲ್ಲ ಒಂದೇ ರೂಮ್ ಅಲ್ಲಿ ಊಟ ಮಾಡಿದ್ವಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ವಿ ನಮ್ಮನ್ನು ಬೈತಾ ಇದ್ರು ಊಟ ಮಾಡಿದ್ವಿ ಹೋದ್ರೆ ಏಯ್ ತಿನ್ನ ಅಂತೇಳಿ ಅಭಿಮಾನದಿಂದ ನಮ್ಮನ್ನು ಬೆದರಿಸ್ತಾ ಇದ್ರು ಬೆದರಿಸ್ತಾ ಇದ್ರು ಬೈಕೋತಾ ಇದ್ರು ಅಷ್ಟು ಅಭಿಮಾನ ಇದೆ ನಮ್ಗೆ ಈಗಲೂ ಅಭಿಮಾನ ಇದೆ ನೀವು ಬಂದು ನಿಮ್ಮಿಂದ ನಾವು ಹೇಳಿಸ್ಕೋಬೇಕೇನ್ರಿ ಅಂಬರೀಷ್ ಅವರಿಗೆ ಅವಮಾನ ಮಾಡ್ತೀವಂತೆ ಇದನ್ನ ಅವರು ಸಹಿಸಲ್ವಂತೆ ನೀವು ಕಳೆದ 20 ವರ್ಷದಿಂದ ನೋಡ್ತಾ ಇದ್ದೀರಾ ಅಂಬರೀಷ್ ಅವರನ್ನ 20 ವರ್ಷದಿಂದ ನೋಡ್ತಾ ಇದೀವಿ ಅಂದ್ರು ಕುಮಾರಸ್ವಾಮಿ ಅವರು ದೇವೇಗೌಡರು ಕರೆದು ಜೆಡಿಎಸ್ ಇಂದ ಟಿಕೆಟ್ ಕೊಟ್ಟು ಸಂಸದರು ಮಾಡಿದ್ದಾರೆ ಯಾವಾಗ ಆಗ್ಲೇ 20 ವರ್ಷ ಹಿಂದೆ ಮಾಡಿಬಿಟ್ಟವ್ರೆ ಆಗ್ಲೇ ಪಕ್ಷದಿಂದ ಹಲವಾರು ಹುದ್ದೆಗಳನ್ನ ಅನುಭವಿಸಿದ್ದಾರೆ ನಮ್ಮ ಪಕ್ಷದಲ್ಲಿ ಕೂಡ ಅವರು ಇದ್ರು ಮತ್ತೆ ಲಾಸ್ಟ್ ಅಲ್ಲಿ ಕಾಂಗ್ರೆಸ್ ಇಂದ ಬೇಜಾರು ಮಾಡ್ಕೊಂಡಾಗ ಕೂಡ ಮತ್ತೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ ಕುಮಾರಣ್ಣ ಅವರು ನಾವೆಲ್ಲ ಅವಾಗ ಮಾತಾಡಿದ್ದೀವಿ ನಮ್ಗೆ ಅವ್ರ ಮೇಲೆ ಅಷ್ಟೇ ಅಭಿಮಾನ ಇದೆ ಆ ಅಭಿಮಾನದಿಂದ ಕೇಂದ್ರದಿಂದ ಏರ್ ಲಿಫ್ಟ್ ನ ತರಿಸಿ ಅಂತ ಒಂದು ಕಾರ್ಯವನ್ನ ಮಾಡಿರತಕ್ಕಂಥದ್ದು ಇದನ್ನೆಲ್ಲ ಈ ರಾಜ್ಯದ ಜನ ನೋಡಿದ್ದಾರೆ ಇವತ್ತು ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದನ್ನು ಬಿಡಬೇಕು ನೀವು ಇನ್ನು ಇದನ್ನ ಮುಂದುವರಿಸಬಾರದು ಇಷ್ಟಕ್ಕೆ ಇದನ್ನು ಅಂತ್ಯಗೊಳಿಸಿ ನಮ್ಮ ನಾಯಕರಾಗಲೇ ನಮಸ್ಕಾರ ಮಾಡಿ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿದ್ದಾರೆ ಚುನಾವಣೆ ಬಂದಾಗ ಮಂಡ್ಯದ ಜನ ತೀರ್ಮಾನ ಮಾಡ್ತಾರೆ ಯಾರಿಗೆ ಓಟ್ ಕೊಡಬೇಕು ಯಾರನ್ನ ಅಧಿಕಾರದಲ್ಲಿ ಕೊಂಡೋಸ್ಬೇಕು ಯಾರನ್ನ ಡೆಲ್ಲಿ ಕಳಿಸ್ಬೇಕು ಅಂತ ಈಗೇನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ದಿನ ಒಂದೊಂದು ಎಪಿಸೋಡ್ ಏನಾದ್ರು ನೀವು ಮಾಡಿಕೊಂಡಿದ್ರೆ ಅದನ್ನ ಇಷ್ಟಕ್ಕೆ ನಿಲ್ಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರಿ, ಈಗ ಸುಮಲತಾ ಅವರು ಹೇಳೋದು ಅಂಬರೀಷ್ ಅವರ ಹೆಸರನ್ನ ಇಟ್ಕೊಂಡು ಜೆಡಿಎಸ್ ನವರು ರಾಜಕಾರಣ ಮಾಡ್ತಾ ಇದ್ದಾರೆ. ನನಗೆ ಹೇಳ್ತಾ ಇದ್ರು ಅನುಕಂಪದ ಮೇಲೆ ಗೆದ್ದಿದ್ದಾರೆ ಅಂತಂದೇಳಿ, ಈಗ ಅಂಬರೀಷ್ ಅವರ ಹೆಸರು ಇಟ್ಕೊಂಡು ಅನುಕಂಪವನ್ನು ಗೆದ್ದಿಸ್ಕೊಳ್ತಾ ಇದ್ದಾರೆ ಅಂತ ಒಂದು ಹೇಳಿರುವಂತದ್ದು. ಈಗ ಅಂಬರೀಷ್ ಅವರು ಕನ್ನಡ ನಾಡಿನ ಆಸ್ತಿ, ಅವರು ಕನ್ನಡ ನಾಡಿನ ಆಸ್ತಿ, ಅವರು ಎಲ್ಲರಿಗೂ ಕೂಡ ಅಂಬರೀಷಣ್ಣ ಅಂಬರೀಷಣ್ಣ ಅಂತ ಪ್ರೀತಿಯಿಂದ ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಬೆರೆದಿರತಕ್ಕಂಥವ್ರು ಹಲವಾರು ಜನ, ಅದು ರಾಜಕೀಯವಾಗಲಿ ಚಿತ್ರರಂಗದಲ್ಲಾಗಲಿ ಸಾಮಾಜಿಕ ಜೀವನದಲ್ಲಾಗಲಿ ಅಂತ ಒಂದು ಅಜಾತ ಶತ್ರು ಅವರು. ಅವ್ರನ್ನ ಎಲ್ಲರೂ ಅಭಿಮಾನದಿಂದ ನೋಡಿದೀವಿ, ಇಲ್ಲ ಅಂತಲ್ಲ. ಆದ್ರೆ ಇವತ್ತೇನು ಸಂಸದರಾಗಿ ಗೆದ್ದುಬಿಟ್ಟಿದ್ದೀರಿ, ಜನ ಗೆಲ್ಸಿದ್ದಾರೆ ಅಂತ ಜನಕ್ಕೆ ನೀವು ಋಣಿಯಾಗಿರ್ಬೇಕಾವತ್ತು, ಜನರ ಕಷ್ಟಕ್ಕೆ ನೀವು ಸ್ಪಂದಿಸಬೇಕಾವತ್ತು. 2 ವರ್ಷ ಆಯ್ತು, ನೀವು ಎಲ್ಲಿ ಕಾಣಿಸ್ಕೊಂಡಿಲ್ಲ. ನೀವು ಚುನಾವಣಾ ಟೈಮಲ್ಲಿ ಹೇಳಿದ್ರಿ, ನಾನು ಇಲ್ಲೇ ನನ್ನನ್ನು ಗೆಲ್ಸಿದ್ರೆ ಮನೆ ಮಾಡಿಕೊಂಡು ಮಂಡ್ಯದಲ್ಲೇ ಇರ್ತೀನಿ, ನಿಮ್ಮ ಜೊತೆಯಲ್ಲಿ 24 ಗಂಟೆ ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ. ಎಲ್ಲಕ್ಕ ಸುಮಕ್ಕ, ಎಲ್ಲಿ ಮನೆ ಮಾಡಿದ್ದೀರಿ ನೀವು, ಎಲ್ಲಿ ಜನರ ಜೊತೆಯಲ್ಲಿ ಇದ್ದೀರಿ? ಜನ ನಿಮ್ಮನ್ನ ಮರ್ತೋಗಿದ್ದಾರೆ ಅಂತೇಳಿ ಇಂಥ ಇಶ್ಯೂನ ನೀವು ರೈಸ್ ಮಾಡಿ ಇದನ್ನ ಸಿಂಪತಿ ಗಿಟ್ಟಿಸಿಕೊಂಡು ಮತ್ತೊಮ್ಮೆ ಅಣುಕುಂಬ ಗಿಟ್ಟಿಸಿಕೊಂಡು ಜನರನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಇಂತಹ ಒಂದು ಎಪಿಸೋಡ್ ಗಳನ್ನ ದಿನನಿತ್ಯ ಬಿಡ್ತಾ ಇದ್ದೀರಿ. ಇದನ್ನ ನಿಲ್ಸಿ, ಆಯ್ತು, ಈಗ ಏನಾಗ್ಬೇಕು ಅದನ್ನ ಮಾತಾಡ್ಬಿಟ್ಟಿದ್ದೀರಿ, ಮುಗೀತು. ನೀವು ಸಂಸದರಾಗಿ ನಿಮ್ಮ ಜವಾಬ್ದಾರಿ ಸ್ಥಾನದಲ್ಲಿ ನೀವು ಏನು ದೂರು ಕೊಡಬೇಕು ಮುಖ್ಯಮಂತ್ರಿಗೆ ತಗೊಂಡೋಗಿ ಕೊಡಿ, ಸಂಬಂಧಪಟ್ಟ ಸಚಿವರಿದ್ದಾರೆ ಕೊಡಿ, ಅಧಿಕಾರಿಗಳಿದ್ದಾರೆ ಕೊಡಿ, ಡಿಸಿ ಮತ್ತೆ ಎಸ್ ಪಿ ಜೊತೆಯಲ್ಲಿ ಎಲ್ಲ ರೀತಿಯಲ್ಲಿ ಕರ್ಕೊಂಡೋಗಿ ಇನ್ನೊಂದು ಸತಿ ಬೇಕಾದ್ರೆ ವೀಕ್ಷಣೆ ಮಾಡಿ, ಕೆಆರ್ಎಸ್ ಅಲ್ಲಿ ಏನಾಗಿದೆ ಅಂದ್ರೆ ರಾಜ್ಯದ ಜನರಿಗೆ ಲೈವ್ ತೋರಿಸಿ. ಮಾಧ್ಯಮ ಸ್ನೇಹಿತರು ನೀವು ಹೋಗ್ತಿರಲ್ಲ, ಎಲ್ಲೋ ಮರಳಾಗ್ಬಿಟ್ರಂತೆ, ಇವ್ರು ಹೋಗೋದನ್ನ ಅಡ್ಡಗಾಲ ಹಾಕ್ಬಿಟ್ರಂತೆ. ಏನ್ರಿ ಇದು, ನಮ್ಮ ಶಾಸಕರ ಪಿತೂರಿ ಅಂತ ಪಾಪ ಶ್ರೀಕಂಠಯ್ಯನವರು, ಅವ್ರ ಮೇಲೆ ನೀವು ಪಿತೂರಿ ನಡೆಸ್ತೀವಿ? ಅದನ್ನೆಲ್ಲ ನಾವು ಮಾಡಕ್ ಸಾಧ್ಯನಾ? ಅಂತ ಕೆಲಸ ಯಾವತ್ತು ನಾವು ಮಾಡಲ್ಲ. ನಮ್ಮ ಕಾರ್ಯಕರ್ತರು ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ ಅಂತ ಹೇಳಿ 7 ಜನ ಶಾಸಕರನ್ನ ಗೆಲ್ಸಿದ್ದಾರೆ. ಅದಕ್ಕಿಂತ ಏನ್ ಬೇಕು ಹೇಳಿ? ಜನಕ್ಕೆ ನಾವು ಋಣಿಯಾಗಿದ್ದೀವಿ. ಇವತ್ತು ಯಾವ್ದೊಂದು ಸಾವಾಗ್ಲಿ ನೋವಾಗ್ಲಿ ಅಲ್ಲಿ ಕಷ್ಟ ಆಗ್ಲಿ ಪ್ರತಿಯೊಂದಕ್ಕೂ ಸ್ಪಂದಿಸುವಂತ ಗುಣ ನಮ್ಮ ನಾಯಕರು ಕುಮಾರಣ್ಣವರಿಗಿರತಕ್ಕಂಥದ್ದು. ಅದರಿಂದ ಇವತ್ತು ನೀವು ಏನೇ ತ್ಯಾಜ್ಯ ಮಾಡಿದ್ರು ಕೂಡ ನಿಜವಾದ ಜಿಲ್ಲೆಯ ಜನರ ಹೃದಯದಲ್ಲಿ ಶಾಶ್ವತವಾಗಿ ಇರತಕ್ಕಂಥವರು ನಮ್ಮ ಕುಮಾರಣ್ಣವರು.
ಅದ್ರಿಂದ ಏನೇನ್ ಕೂಡ ಸಿಂಪತಿ ಗಿಟ್ಟಿಸ್ಕೊಳಕ್ ಆಗಲ್ಲ. ಬಹುಶಃ ಇದನ್ನ ಇಲ್ಲಿಗೆ ನಿಲ್ಸಿ ಅನ್ನೋದನ್ನ ಮತ್ತೊಮ್ಮೆ ನಾನು ಹೇಳ್ತೀನಿ.